ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಪ್ರಾರ್ಥಿಸುವ ಅಪೋಸ್ತಲನು, ಪ್ರಾರ್ಥಿಸುವ ಹೈಡ್, ನಿದ್ರಿಸದ ಮನುಷ್ಯನು ಅಂತ ಅನೇಕ ರೀತಿಯಾಗಿ ಗುರುತಿಸಲ್ಪಟ್ಟ ವ್ಯಕ್ತಿಯೇ ಜಾನ್ ಹೈಡ್. ಅಮೆರಿಕದ ಕಾರಲ್ಟನ್ ಅಲ್ಲಿ 1856 ಜನ್ಮಿಸಿದರು. ಏಸು ನಿತ್ಯವೂ ಅತಿಥಿಯಾಗಿ ಇರುವ ಗ್ರಹದಲ್ಲಿ ಎಡಬಿಡದೆ ಪ್ರಾರ್ಥಿಸುವ ಕುಟುಂಬದ ವಾತಾವರಣದಲ್ಲಿ ಜಾನ್ ಹೈಡ್ ಬೆಳೆದರು. 1892 ಭಾರತ ದೇಶಕ್ಕೆ ಮಿಷನರಿಯಾಗಿ ಹಡಗಿನಲ್ಲಿ ಪ್ರಯಾಣಿಸಿದರು. ಆಗ ಆತನ ಸ್ನೇಹಿತನ ತಂದೆಯು ಆತನ ಕೈಯಲ್ಲಿ ಒಂದು ಕಾಗದದ ಚೀಟಿಯನ್ನು ಇಟ್ಟನು. ಆ ಚೀಟಿಯಲ್ಲಿ ಈ ರೀತಿಯಾಗಿ ಬರೆದಿದೆ: ಮಿಷನರಿ ಕೆಲಸಕ್ಕಾಗಿ ಪರಿಶುದ್ಧಾತ್ಮನ ದೀಕ್ಷೆ ಸ್ನಾನವು ಆಶಿಸು ಅಂತ. ಜಾನ್ ಹೈಡ್ ಆ ಮಾತುಗಳಿಗೆ ಗಾಯಕ್ಕೆ ಒಳಗಾಗಿ ಕೋಪದಿಂದ ಆ ಚೀಟಿನ ಹರಿದು ಡೆಕ್ ಮೇಲೆ ಹಾಕಿದರು. ಆದ್ರೆ ನಾನು ಪರಿಶುದ್ಧಾತ್ಮ ದೀಕ್ಷೆ ಸ್ನಾನವಿಲ್ಲದೆ ಸೇವೆಗೆ ಹೋಗುತ್ತಿನ ಅಂತ ಇದ್ರ ಅರ್ಥನ, ಉದ್ದೇಶನ ಅಂತ ಹೃದಯದಲ್ಲಿ ಕೋಪಗೊಂಡನು. ಅದಾದ ಮೇಲೆ ದೇವರು ಅವರೊಂದಿಗೆ ಮಾತಾಡಿದಾಗ ದೇವರ ಸೇವೆಗೆ ಪರಿಶುದ್ಧಾತ್ಮ ಸಹಾಯವು ತುಂಬಾ ಅವಸರತೆ ಅಂತ ತಿಳಿದು ಜಾನ್ ಹೈಡ್ ತನ್ನ ಪ್ರಯಾಣವೆಲ್ಲ ಪ್ರಾರ್ಥನೆಯಲ್ಲಿ ಕಳೆದರು. ಭಾರತಕ್ಕೆ ಕಾಲಿಟ್ಟ ಮೇಲೆ ಪಂಜಾಬ್ನಲ್ಲಿ ಇರುವ ಸಿಯೋಲ್ ಕೋರ್ಟ್ ಅಲ್ಲಿ ಸೇವೆಯನ್ನು ಪ್ರಾರಂಭಿಸಿದರು. ಉರ್ದು, ಪಂಜಾಬಿ ಭಾಷೆಗಳನ್ನು ಸುಲಭವಾಗಿ ಕಲಿಯಲು ದೇವರು ಸಹಾಯ ಮಾಡಿದರು. ಪಂಜಾಬ್ ಪ್ರೇಯರ್ ಯೂನಿಯನ್ ಪ್ರಾರಂಭವಾಗಿ ದೊಡ್ಡ ಉಜ್ಜೀವನ ಉಂಟಾಯಿತು. ಜಾನ್ ಹೈಡ್ ತುಂಬಾ ಆತ್ಮಗಳ ಭಾರದಿಂದ ಇರ್ತಾ ಇದ್ರು. ದೇವರು ಆತನ ಪ್ರಾರ್ಥನೆಯ ಜೀವಿತವನ್ನು ಆಳವಾಗಿ ತೆಗೆದುಕೊಂಡು ಹೋದರು. ಹೃದಯ ವೇದನೆಯಿಂದ, ರೋದನೆಯಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದರು. ಭಾರತ ದೇಶದಲ್ಲಿರುವ ಆತ್ಮಗಳಿಗಾಗಿ ನಿತ್ಯವೂ ಪ್ರಾರ್ಥಿಸುತ್ತಾ ಇದ್ದರು. ಜಾನ್ ಹೈಡ್ ಅವರ ಜೀವಿತದಲ್ಲಿ ಒಂದು ರಹಸ್ಯ ವಿಷಯವನ್ನು ಯಾರಿಗೂ ಹೇಳುತ್ತಾ ಇರಲಿಲ್ಲ. ಅದೇನೆಂದರೆ, ಹಗಲಿರುಳು ಆತ್ಮೀಯ ಜಾಗೃತಿಗಾಗಿ ಆತನು ಮತ್ತು ಆತನ ಬೃಂದವು ಪ್ರಾರ್ಥಿಸುತ್ತಿದ್ದರು. ಆಗಾಗ 30 ಹಗಲು ರಾತ್ರಿಯು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದರು. 36 ಮೊಣಕಾಲುರಿ ಗಾಢವಾದ ವಿಜ್ಞಾಪನೆಯ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದರು. ದೇವರ ಹತ್ತಿರದಿಂದ ಯೆಶಾಯ 62:6-7 ಆಜ್ಞೆಯಾಗಿ ಹೊಂದಿ ನಿತ್ಯವೂ ಆತನ ಪ್ರಾರ್ಥನಾ ಗದ್ದೆಯಲ್ಲಿ ಗೋಜಾಡುತ್ತಾ ಇದ್ದರು. ಪಾಪದಲ್ಲಿ ಇರುವವರೆಲ್ಲರಿಗೂ ಕಣ್ಣೀರಿಂದ ಪ್ರಾರ್ಥಿಸುತ್ತಿದ್ದರು. ಪ್ರಾರ್ಥಿಸುವುದರಿಂದ ಅವರ ಮುಖವು ಮಾರ್ಪಟ್ಟಿತು. ವಾಕ್ಯವು ಪ್ರಕಟಿಸುತ್ತಿರುವಾಗ ಆತನ ಮುಖದಲ್ಲಿ ದೇವರ ಬೆಳಕು ಕಾಣಿಸುತ್ತಿತ್ತು. ಜಾನ್ ಹೈಡ್ ಪ್ರಾರ್ಥನೆಯ ಫಲಿತವಾಗಿ 1000 ಜನರು ದೇವರ ರಾಜ್ಯಕ್ಕೆ ಪ್ರವೇಶಿಸಿದರು. ಶಿಲುಬೆಯಲ್ಲಿ ಯಾವ ಪಾಪ ಭಾರವು ಯೇಸುವಿನ ಹೃದಯವನ್ನು ಮುರಿಯುತ್ತೋ ಅದೇ ಭಾರವು ಜಾನ್ ಹೈಡ್ ಅವರನ್ನ ಮುರಿಯುತ್ತಾ ಇತ್ತು. ಆತ್ಮಗಳ ಭಾರವು, ಆಳವಾದ ಆತ್ಮೀಯತೆ, ವಿನಯವು, ತ್ಯಾಗವು ಮತ್ತು ಜಾನ್ ಹೈಡ್ ಜೀವಿತದಲ್ಲಿರುವ ಪ್ರಾರ್ಥನೆಯ ಶೈಲಿಯು ಅನೇಕ ಸೇವಕರಿಗೆ ಪ್ರಭಾವಿತ ಮಾಡಿತು. ಎದೆಯಲ್ಲಿ ಹೃದಯವು ಇರಬೇಕಾಗಿರುವ ಸ್ಥಳದಲ್ಲಿ ಇರದೆ ಜರುಗಿತು. ಆತನ ಭಾರಭರಿತವಾದ ಪ್ರಾರ್ಥನೆಯಿಂದಲೇ ಅದು ಜರುಗಿತು ಅಂತ ಅನೇಕ ಜನರ ಅಭಿಪ್ರಾಯವಾಗಿದೆ. ಅನಾರೋಗ್ಯಕ್ಕೆ ಗುರಿಯಾಗಿ ಮೆದುಳಿನಲ್ಲಿ ಟ್ಯೂಮರ್ ದಿಂದ ಬಾಧಪಟ್ಟು 17 February 1912 ಅಮೆರಿಕದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟರು. ಅವರ ಅಂತಿಮವಾದ ಮಾತುಗಳು ಏನೆಂದರೆ, ಯೇಸು ಕ್ರಿಸ್ತನ ವಿಜಯವನ್ನು ಸರ್ವ ಲೋಕಕ್ಕೆ ಸಾರಿರಿ ಅಂತ. ಒಬ್ಬ ವ್ಯಕ್ತಿಯ ಪ್ರಾರ್ಥನೆಯಲ್ಲಿ ಇರುವ ಶಕ್ತಿ ಎಷ್ಟೋ ಗಂಭೀರವಾದದ್ದು, ಅದರ ಅಂಚನೆ ಹಾಕಲು ನಮ್ಮಿಂದ ಆಗದು. ಈಗ ಇರುವ ಪ್ರಾರ್ಥನೆಯ ಅವಶ್ಯಕತೆ ಇನ್ಯಾವತ್ತೂ ಇಲ್ಲವೇನೋ. ಪರಿಶುದ್ಧಾತ್ಮ ನಮ್ಮನ್ನು ಸಹ ಪ್ರಾರ್ಥನೆಯ ಉಜ್ಜೀವನಕ್ಕಾಗಿ ಉಪಯೋಗಿಸಿಕೊಡಲಿ. ಆಮೆನ್.